ಹಾಯ್, ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಹೇಟೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿರೋ ಜಿಯೋ ಸ್ಟಾರಲ್ಲಿ ಫ್ರೆಂಡ್ಸ್ ಅಪ್ಡೇಟ್ ಬಂದಿದೆ. ಅದೇನೆಂದರೆ ಎರಡು ಹೊಸ ಆ್ಯಪ್ ಬಂದಿದೆ ಫ್ರೆಂಡ್ಸ್, ಅದನ್ನು ಡೌನ್ಲೋಡ್ ಮಾಡ್ಕೊಣ. ಒಂದು ಉಮಾಂಗ ಆ್ಯಪ್ ಅಂತೇಳಿ, ಜೊತೆಗೆ ಫ್ರೆಂಡ್ಸ್ ಒಂದು ಜಿಯೋ ಈಸಿ ಗೌರ್ಮೆಂಟ್ ಅಂತೇಳಿ ಫ್ರೆಂಡ್ಸ್, ಅವನ್ನ ಎರಡು ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಅದರಲ್ಲಿ ಏನೇನಿದೆ ಅಂತೇಳಿ ತಿಳ್ಕೊಳ ಫ್ರೆಂಡ್ಸ್. ಈಗ ನೋಡ್ಬೋದು, ಮೊದಲು ಈಸಿ ಜಿಯೋ ಈಸಿ ಗೌರ್ಮೆಂಟ್ ಅಂತೇಳಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಧ್ಯ ಬಟನನ್ನು ಕ್ಲಿಕ್ ಮಾಡ್ಕೊಂಡೆ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಆಗ್ತಾ ಇದೆ ಫ್ರೆಂಡ್ಸ್. ಅದು ಇನ್ಸ್ಟಾಲ್ ಆಯಿತು, ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಇಂಗ್ಲೀಷು ಅಥವಾ ಹಿಂದಿ ಇದೆ ಫ್ರೆಂಡ್ಸ್, ಅದರಲ್ಲಿ ಕನ್ನಡ ಏನು ಕೊಟ್ಟಿಲ್ಲ. ಮುಂದಿನ ದಿನದಲ್ಲಿ ಮುಂದಿನ ಅಪ್ಡೇಟಲ್ಲಿ ಏನು ಕೊಡ್ಬೋದು. ಈಗ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ, ಮಧ್ಯ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೆಲೆಕ್ಟ್ ಆಗುತ್ತೆ. ಆನಂತರ ಫ್ರೆಂಡ್ಸ್, ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಇದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಆದಮೇಲೆ ಫ್ರೆಂಡ್ಸ್, ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ದಾವಣಗೆರೆ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ದಾವಣಗೆರೆ ಇದೆ, ದಾವಣಗೆರೆ ಸೆಲೆಕ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸ್ಕ್ರೀಮ್ ಫಾರ್ ಯು ಅಂತ ಇದೆ, ಮತ್ತು ಬ್ರೌಸ್ ಆಲ್ ಸ್ಕ್ರೀಮ್ ಅಂತ ಇದೆ. ಅದರಲ್ಲಿ ಗೌರ್ಮೆಂಟ್ ಕಡೆಯಿಂದ ಫ್ರೆಂಡ್ಸ್ ನಿಮಗೆ ಯಾವ್ಯಾವ ಸ್ಕೀಮ್ ಇದೆ ಅಂತೇಳಿ ಇದ್ರಲ್ಲಿ ನೋಡ್ಬೋದು. ಅಗ್ರಿಕಲ್ಚರ್ಗೆ ಯಾವ್ಯಾವಿದೆ, ನೆಕ್ಸ್ಟು ಇದು ವ್ಯವಸಾಯಕ್ಕೆ ಯಾವುದಿದೆ, ಹೆಲ್ತ್ ಸರ್ವಿಸಿಗೆ ಯಾವುದಿದೆ, ಆರೋಗ್ಯದ್ದು, ನೆಕ್ಸ್ಟು ಈ ಥರ ಫ್ರೆಂಡ್ಸ್ ಇಂಡಸ್ಟ್ರಿಗೆ ಯಾವುದಿದೆ, ಮತ್ತು ಕೆಲಸ ಮಾಡೋರಿಗೆ ಯಾವುದಿದೆ, ಸ್ಕಾಲರ್ಶಿಪ್ ಸ್ಕೂಲು ಕಾಲೇಜು ಓದೋರಿಗೆ ಸ್ಕಾಲರ್ಶಿಪ್ ಯಾವುದಿದೆ ಅದು ನೋಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ಅದ್ರ ಬಗ್ಗೆ ಆಯ್ತಾ, ನೀವು ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಕ್ಕೋಬೋದು. PM ಕಡೆಯಿಂದ ಯಾವುದು ಸ್ಕೀಮ್ ಇದೆ, ಸ್ಕಾಲರ್ಶಿಪ್ಪು ಅಂತ ನೋಡ್ಕೋಬೋದು ಫ್ರೆಂಡ್ಸ್. ಆ ಥರ ನೋಡಿಕೊಂಡು ಫ್ರೆಂಡ್ಸ್, ಮತ್ತು ಇಲ್ಲಿ ಸ್ಕೀಮ್ ಫಾರ್ ಯು ಅಂತ ಇದೆ. ನೀವು ಫಸ್ಟ್ ಮೊದಲು ಇದ್ರೊಳಗೆ ಹೋಗಿ ನೀವು ಲಾಗಿನ್ ಆಗಬೇಕು ಮತ್ತು ಓ ಮಾಡೋಕೆ ಹೋಗಿ ನೀವು ಲಾಗಿನ್ ಆದರೆ ಫ್ರೆಂಡ್ಸ್ ಮೇಲೆ ನೋಡ್ಬೋದು, ಇಲ್ಲಿ ಓ ಮಾಡೋಕೆ ಹೋಗಿ ನೀವು ಲಾಗಿನ್ ಆಗ್ಬೋದು. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಸೆಟ್ಟಿಂಗ್ ಇದೆ, ಇಲ್ಲಿ ನೋಡಿ ಲಾಗಿನ್ ಇದೆ, ಅದರೊಳಗೆ ಹೋಗಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನೋಡು, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಆಗಬೇಕು ಫ್ರೆಂಡ್ಸ್. ಮತ್ತು ಈ ಥರ ನೀವು ಲ್ಯಾಂಗ್ವೇಜ್ ಈ ಥರ ಇಲ್ಲಿ ಚೇಂಜಸ್ ಮಾಡ್ಕೋಬೋದು, ಲೊಕೇಶನ್ ಚೇಂಜಸ್ ಮಾಡ್ಕೋಬೋದು ಇಲ್ಲಿ ನೀವಿರೋ ಸ್ಥಳನ ಫ್ರೆಂಡ್ಸ್. ಈಗ ಈ ಥರ ಈಗ ಬರೀ ಇಂಗ್ಲೀಷು ಮತ್ತು ಹಿಂದಿ ಒಳಗೆ ಕೊಟ್ಟಿದ್ದಾರೆ, ಮುಂದೆ ಬರೋ ದಿನಗಳಲ್ಲಿ ಕನ್ನಡದಲ್ಲಿ ಕೊಡ್ತಾರೆ ಅಂತ ನೋಡೋಣ. ಆನಂತರ ಫ್ರೆಂಡ್ಸ್, ಮತ್ತೊಂದು ಉಮಾಂಗ್ ಆ್ಯಪ್ ಅಂತೇಳಿ, ಅದನ್ನು ಅದು ಕೂಡ ಜಿಯೋ ಸ್ಟಾರಲ್ಲೇ ಬಿಟ್ಟಿರೋದು ಫ್ರೆಂಡ್ಸ್. ಅದನ್ನು ಎಲ್ಲಿದೆ ಅಂತ ನೋಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಉಮಾಂಗ್ ಆ್ಯಪ್ ಇದೆ, ಅದನ್ನು ಕೂಡ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ. ಫ್ರೆಂಡ್ಸ್, ಈಗ ಅದು ಇನ್ಸ್ಟಾಲ್ ಆಗಿದೆ, ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಕಡೆಯಿಂದ ಯಾವ್ಯಾವ ಸ್ಕೀಮು ಏನೇನು ಬಂದಿದೆ ಅಂತೇಳಿ ಅದು ಕೂಡ ಇದರಲ್ಲಿ ಇವೆರಡು ಐತೆ ಸೇಮು, ಗೌರ್ಮೆಂಟ್ ಸ್ಕೀಮ್ ಯಾವ್ಯಾವಿದೆ ಏನು ಅಂತೇಳಿ ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್. ಅದನ್ನು ಈ ಥರ ಉಮಾಂಗ್ ಆ್ಯಪನ್ನ ಓಪನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಉಮಾಂಗ್ ಆ್ಯಪನ್ನ ಓಪನ್ ಮಾಡಿಕೊಂಡ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಿಮಗೆ ಅಲೋ ಅಂತ ಕೇಳುತ್ತೆ, ರಿಮೆಂಬರ್ ಮೀ ಮೈ ಚಾಯ್ಸ್ ಅಂತೇಳಿ. ನೀವೇನು ಮಾಡೋಕ್ಕಾಗುತ್ತೆ, ಕೆಂಪು ಬಟನ್ ಮೇಲ್ಗಡೆ ಬಟನನ್ನು ಒತ್ತಿದ್ರೆ ಅಲೋ ಅಂತಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಆಯುಷ್ಮಾನ್ ಭಾರತ್ ಯೋಜನಾ, ನೆಕ್ಸ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅದ್ರ ಬಗ್ಗೆ ನೀವೆಲ್ಲ ಡೀಟೇಲ್ಸ್ನ ತಿಳ್ಕೋಬೋದು. ಇಲ್ಲಿ ಯಾವ್ಯಾವ ಯೋಜನೆ ಇದೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು ಆ ತಿಳ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಅದ್ರ ಬಗ್ಗೆ ಬೆನಿಫಿಟ್ಸ್ ಏನೇನು, ಅದ್ರ ಬಗ್ಗೆ ಎತ್ತಲ್ಲ, ಏನೇನು ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತೇಳಿ ಎಲ್ಲ ಡೀಟೇಲ್ಸು ಇರುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ಮೇಲ್ಗಡೆ ನೋಡ್ಬೋದು ಆಲ್ ಸರ್ವಿಸ್ ಅಂತ ಇದೆ, ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆಲ್ ಸರ್ವಿಸ್ಸು. ನೆಕ್ಸ್ಟ್ ಇಲ್ಲಿ ಸೆಂಟ್ರ್ ವೈಸ್, ಸ್ಟೇಟ್ ವೈಸ್ ಯಾವ ಸ್ಟೇಟಿಗೆ ಏನೇನು ಸರ್ವಿಸ್ ಇದೆ ಅಂತೇಳಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಮತ್ತು ಈ ಥರ ಇಲ್ಲಿ ನೀವು ಭಾಷೆ ಈ ಥರ ಚೇಂಜಸ್ ಮಾಡ್ಕೋಬೋದು ಬರೀ ಫ್ರೆಂಡ್ಸ್. ಇದರಲ್ಲಿ ಇಂಗ್ಲೀಷ್ ಅಷ್ಟೇ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನೆಕ್ಸ್ಟು ನೀವು ಎಮ್ ಪಿನ್ ಇದು ನೀವು ಲಾಗಿನ್ ಆಗ್ಬೋದು ಫ್ರೆಂಡ್ಸ್, ಲಾಗಿನ್ ಹಾಕ್ಕೊಂಡು ನೀವು ಎಮ್ ಪಿನ್ ವೈಸ್ ಲಾಗಿನ್ ಆಗ್ಬೋದು ಅಥವಾ OTP ಮೇಲೆ ಲಾಗಿನ್ ಆಗ್ಬೋದು. ಮತ್ತು ಇದ್ರ ಒಳಗೆ ಫ್ರೆಂಡ್ಸ್ ಎರಡು ಆ್ಯಪ್ ಒಳಗೆ ಫ್ರೆಂಡ್ಸ್ ನೀವು ಗೌರ್ಮೆಂಟ್ ಸಂಬಂಧಿಸಿದ ಎಲ್ಲ ಐತಲ್ಲ ಡೀಟೇಲ್ಸ್ನ ತೊಗೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.